अब घर बैठे पाइए हर चीज बीगोस के साथ। वक्त आपका बहुत कीमती है, वक्त बचाइए, वक्त पर पाइए हर ऐप का एक ऐप बीगोस। अभी डाउनलोड कीजिए और 500 के मुफ्त कूपन की शॉपिंग कीजिए। स्वागत है आपका बी न्यूज नेशन में, मैं हूं अबिद हुसैन शेख। धर्म परिवर्तन करने वालों की पिटाई की जाएगी, प्रमोद मुतालिक। बीजापुर में श्री राम सेना संस्थापक प्रमोद मुतालिक ने कहा कि बीजापुर जिले के तांडा और दलित समुदाय के लोगों को क्रिश्चियन मिशनरी की ओर से धर्म परिवर्तन का काम किया जा रहा है। चित्रदुर्ग दावणगेरे जिलों में 1,00,000 से ज्यादा लिंगायत समुदाय से जुड़े ईसाई धर्म में परिवर्तन हुए हैं। धर्म परिवर्तन करने वालों को श्री राम सेना कभी माफ नहीं करेगी, अगर ऐसा ही चलता रहा तो मौके पर ही पिटाई की जाएगी, कहा प्रमोद मुतालिक ने। मोदले ताकि इडी राज्य दली मतांतर संबंध पट्टे चर्चा आगता है। क्रिश्चियन मतांतर बहुत दुड प्रमाण हल्ली हल्ली व्यापक नडीता है। ವಿಧಾನಸಭೆಯಲ್ಲಿ ಹೊಸದುರ್ಗ MLAಗಳಾದಂಥ ಗೂಳಿಹಟ್ಟಿ ಶೇಖರ್ ಅವರು ಉಲ್ಲೇಖ ಮಾಡಿದ ಮೇಲೆ ಇನ್ನೂ ಸಾಕಷ್ಟು ರಾಜ್ಯದಲ್ಲಿ ಅದರ ಸಂಬಂಧಪಟ್ಟ ಹಾಗೆ ಪ್ರಚಾರ ಚರ್ಚೆ ಚಿಂತನ ಮಂಥನ ವಿರೋಧ ಪರ ಎಲ್ಲ ನಡೀತಾ ಇದೆ। ಸೊ ಈಗ ಶ್ರೀರಾಮ್ ಸೇನೆ ಸಂಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಮತಾಂತರ ನಿಷೇಧ ಕಾನೂನನ್ನು ಜಾರಿಗೆ ತರಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೆ। ಈಗಾಗಲೇ ಒಂದು 50 ಜನ ಪೂಜ್ಯ ಸ್ವಾಮೀಜಿಯವರನ್ನು ಬೆಂಗಳೂರಿನ ಮುಖ್ಯಮಂತ್ರಿ ಕಚೇರಿಗೆ ಹೋಗಿ ಅವರಿಗೆ ಆಗ್ರಹ ಮಾಡಿ ಮನವಿಯನ್ನು ನಾವು ಸಲ್ಲಿಸಿದ್ದೀವಿ। ಅವತ್ತೇ ಅವರು ಹೇಳಿದ್ದಾರೆ ನಾವು 3-4 ರಾಜ್ಯಗಳಲ್ಲಿ ಈಗಾಗಲೇ ಜಾರಿ ಇದೆ, ಅದರ ಪ್ರತಿಯನ್ನು ತಂದು ಅಧ್ಯಯನ ಮಾಡಿ ನಾವು ಕೂಡ ಕಾನೂನನ್ನು ರಚನೆ ಮಾಡ್ತೀವಿ ಅಂತನ್ನುವಂಥದ್ದು ಹೇಳಿದ್ದಾರೆ। ಬರುವಂಥ ಬೆಳಗಾವಿ ಅಧಿವೇಶನದಲ್ಲಿ ಇದನ್ನು ಮಂಡನೆ ಮಾಡ್ತೀವಿ ಅಂತ ಹೇಳಿದ್ದಾರೆ। ಇಡೀ ರಾಜ್ಯದಲ್ಲಿ ಇಲ್ಲಿವರೆಗೆ ದಲಿತರು ಬಡವರು ಅಶಿಕ್ಷಿತರು ಇಂಥವರನ್ನು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದರು, ಆದರೆ ಈಗ ಸಮಾಜದ ಎಲ್ಲ ವರ್ಗಗಳನ್ನು ಎಲ್ಲ ಜಾತಿಗಳಲ್ಲೂ ಕೂಡ ಪ್ರವೇಶ ಮಾಡಿ ಕ್ರಿಶ್ಚಿಯನ್ರು ವ್ಯವಸ್ಥಿತವಾಗಿ ಮತಾಂತರವನ್ನು ಮಾಡ್ತಾ ಇದ್ದಾರೆ। ದಾವಣಗೆರೆ ಚಿತ್ರದುರ್ಗ ಈ ಭಾಗದಲ್ಲಿ ಲಿಂಗಾಯತರು 100,000 ಜಾಸ್ತಿ ಕ್ರಿಶ್ಚಿಯನ್ರಾಗಿದ್ದಾರೆ। ಈಗಾಗಲೇ ದಾವಣಗೆರೆಯ ಹಿರಿಯ ಕಾಂಗ್ರೆಸ್ಸಿನ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪನವರು ರಾಷ್ಟ್ರೀಯ ವೀರಶೈವ ಲಿಂಗಾಯತದ ಅಧ್ಯಕ್ಷರವರು, ಸೊ ಅವರು ತಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ। ನಮ್ಮ ಸಮಾಜದ ಜನ ಈಗ ಕ್ರಿಶ್ಚಿಯನ್ರಾಗ್ತಾ ಇದ್ದಾರೆ, ಅದನ್ನು ತಡೀಬೇಕು, ಮತ್ತು ಯಾರ್ಯಾರು ಹೋಗಿದ್ದಾರೆ ಅವ್ರನ್ನೆಲ್ಲ ವಾಪಸ್ ತರಬೇಕು, ಅದಕ್ಕೆ ಪೂರ್ಣ ಸಹಕಾರ ನಮ್ಮ ಸಂಘಟನೆ ಕೊಡುತ್ತೆ ಅಂತನ್ನುವಂಥದ್ದು ಅವರು ಈಗಾಗಲೇ ಎಲ್ಲ ಕಡೆ ಕಳಿಸಿದ್ದಾರೆ। ನಾನು ಅದನ್ನು ಸ್ವಾಗತ ಮಾಡ್ತಾ ಇದ್ದೀನಿ, ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ। ಇವತ್ತು ಬ್ರಾಹ್ಮಣರು ವೈಶ್ಯರು ನಾಯಕರು ಲಿಂಗಾಯತ ಸಮಾಜ ಕುರುಬ ಸಮಾಜ ಹೀಗೆ ಎಲ್ಲ ಸಮಾಜವನ್ನು ಇವತ್ತು ವ್ಯವಸ್ಥಿತವಾಗಿ ಮಾಡ್ತಾ ಇರುವಂಥದ್ದು ಇದೊಂದು ಅತ್ಯಂತ ದೇಶದ್ರೋಹಿ ಚಟುವಟಿಕೆ ಇದೆ। ಸ್ವಾಮಿ ವಿವೇಕಾನಂದರು ಹೇಳಿದರು ಮತಾಂತರ ಅಲ್ಲ ಅದು ದೇಶಾಂತರ ಅಂತನ್ನುವಂಥದ್ದು। ಲ್ಯಾಂಡ್ ಅನ್ನುವಂಥ ಶಬ್ದ ನಮ್ಮ ದೇಶದಲ್ಲಿ ಇಲ್ಲೇ ಇಲ್ಲ, ಆದರೆ ಇವತ್ತು ಲ್ಯಾಂಡ್ ಪ್ರಾರಂಭ ಆಗಿದೆ। ನಾಗಾಲ್ಯಾಂಡ್, ಗುರ್ಖಾಲ್ಯಾಂಡ್, ಬೋಡೋಲ್ಯಾಂಡ್, ಹೀಗೆ ಲ್ಯಾಂಡ್ಗಳನ್ನು ಕನ್ವರ್ಟ್ ಮಾಡಿ ವ್ಯವಸ್ಥಿತವಾಗಿ ಆ ಪ್ರದೇಶನೇ ಒಂದು ಕ್ರಿಶ್ಚಿಯನ್ ಲ್ಯಾಂಡ್ ಅನ್ನುವಂಥ ಮಾಡ್ತಾ ಇದ್ದಾರೆ। ಸೊ ಈ ಹಿನ್ನೆಲೆಯಲ್ಲಿ ಈ ನಮ್ಮ ವಿಜಯಪುರದ ಜಿಲ್ಲೆಯಲ್ಲೂ ಕೂಡ ಲಮ್ಮಾಣಿ ತಾಂಡ್ಯ ಬಂಜಾರ ಸಮಾಜವನ್ನು ತಾಂಡ್ಯಕ್ಕೆ ತಾಂಡ್ಯನೇ ಇಡೀ ಹಳ್ಳಿಗೆ ಹಳ್ಳಿನೇ ಆ ಗ್ರಾಮವನ್ನೇ
ಮತಾಂತರ ಮಾಡಿದ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಈಗಾಗಲೇ ಸೇವಾಲಾಲ ಸ್ವಾಮೀಜಿಯವರು ಅವರನ್ನೆಲ್ಲರನ್ನೂ ವಾಪಸ್ ತರುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಆದರೂ ಒಂದು ಕಡೆಯಿಂದ ಇವರು ಆ ಬಂಜಾರ ಸಮಾಜವನ್ನು ತಾಂಡೆಗಳಲ್ಲಿ ಪ್ರವೇಶ ಮಾಡಿ ವ್ಯವಸ್ಥಿತವಾಗಿ ಅವರನ್ನು ಇದು ಮಾಡ್ತಾ ಇದ್ದಾರೆ. ಸೊ ಸೇವಾಲಾಲ್ ಸ್ವಾಮೀಜಿ ಕೂಡ ಆ ಸಮಾಜವನ್ನು ಮತ್ತೆ ವಾಪಸ್ ತರುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಬೀದರ್ ಗುಲ್ಬರ್ಗ ಈ ಸೈಡ್ ನಾನು ಪ್ರವಾಸ ಮಾಡಿದಾಗ ಮಾದಿಗ ಸಮಾಜ 60% ಇವತ್ತು ಮಾದಿಗ ಸಮಾಜ ಕ್ರಿಶ್ಚಿಯನ್ರಾಗಿದ್ದಾರೆ. ಸೊ ಹೀಗೆ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮತಾಂತರ ಆಗ್ತಾ ಇರುವಂಥದ್ದನ್ನು ತಡಿಲೇಬೇಕಾಗಿದೆ. ಈ ದೇಶದ್ರೋಹಿ ಚಟುವಟಿಕೆಯನ್ನು ಚರ್ಚಿನ ಪಾದ್ರಿಗಳು, ಚರ್ಚಿನ ನನ್ಗಳು, ಚರ್ಚಿನ ಈ ಕ್ರಿಶ್ಚಿಯನ್ ಪ್ರಚಾರಕರನ್ನು ಶ್ರೀರಾಮ ಸೇನೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ನಿಮ್ಮ ಪಾಡಿಗೆ ನೀವಿರಿ, ನಿಮಗೆ ಸಂವಿಧಾನ ಮತಾಂತರ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಸೊ ನೀವು ಈ ರೀತಿಯ ಉದ್ಧಟತನದಿಂದ ದೇಶದ್ರೋಹಿ ಚಟುವಟಿಕೆ ಮಾಡಿದರೆ ಶ್ರೀರಾಮ ಸೇನೆ ಸಂಘಟನೆ ಸಿಕ್ಕಲ್ಲಿ ಒದಿಬೇಕಾಗುತ್ತೆ ಅಂತನ್ನುವಂಥದ್ದು ನಾನು ಎಚ್ಚರಿಕೆ ಕೊಡ್ತೀನಿ. ನಮ್ಮ ದೇಶ ಉಳಿಸಬೇಕಾಗಿದೆ, ನಾವು ನಮ್ಮ ಧರ್ಮ ಉಳಿಸಬೇಕಾಗಿದೆ. ಸೊ ಮತಾಂತರ ನಿಮ್ಮ ಇದಲ್ಲ, ಇದು ಬಾಯಿ ಮುಚ್ಕೊಂಡು ನೀವು ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೊರಗಡೆ ಬಂದು ಮತಾಂತರಗೋಸ್ಕರ ಪ್ರಾರ್ಥನೆ, ಮನೆ ಮನೆ ಹೋಗೋದು, ಹಳ್ಳಿ ಹಳ್ಳಿ ಹೋಗುವುದು, ನೋ, ಇದಕ್ಕೆ ಅವಕಾಶ ಇಲ್ಲ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಇದು ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕಾನೂನು ರಚನೆ ಆದ ನಂತರವೂ ಕೂಡ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಇಂಪ್ಲಿಮೆಂಟ್ ಮಾಡೋ ದೃಷ್ಟಿಯಿಂದ, ಅದನ್ನು ಆಚರಣೆಗೆ ತರೋ ದೃಷ್ಟಿಯಿಂದಲೂ ಕೂಡ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೆ. ಸೊ ಮತಾಂತರ ಇದು ಗಂಡಾಂತರದ ಪರಿಸ್ಥಿತಿ ನಿರ್ಮಾಣ ಆಗೋಕ್ಕಿಂತ ಮುಂಚೆ ಎಚ್ಚರಗೊಂಡು ಹಿಂದೂ ಸಮಾಜದಲ್ಲೂ ಕೂಡ ಸಮಾಜದ ಪ್ರಮುಖರು ಎಲ್ಲರೂ ಕೂಡ ಯೋಚನೆ ಮಾಡಬೇಕು, ಮಠಾಧಿಪತಿಗಳು ಕೂಡ ಯೋಚನೆ ಮಾಡಬೇಕು. ನಿಮ್ಮ ಮಠ ನಾಲ್ಕು ಗೋಡೆ ಬಿಟ್ಟು ಹೊರಗಡೆ ಬರಬೇಕು ಅಂತನ್ನುವಂಥದ್ದು ಕೂಡ ಹೇಳ್ತಾ ಇದ್ದೀನಿ. ನಾನು ಮೊನ್ನೆ ಕನೇರಿ ಮಠದ ಸ್ವಾಮೀಜಿಯ ನೇತೃತ್ವದಲ್ಲಿ 100ಕ್ಕಿಂತ ಹೆಚ್ಚು ಸ್ವಾಮೀಜಿಯಲ್ಲಿ ಭಾಗವಹಿಸಿದ್ದು ಅತ್ಯಂತ ಸ್ವಾಗತಾರ್ಹವಾದ್ದು. ಇದು ಬಹಳ ದಿನನಿತ್ಯ ಆಗಬೇಕಾಗಿದೆ. ಒಂದು ಸಲ ಹೋಗಿ ಮನವಿ ಕೊಟ್ಟು ಕೂಡಲೇ ಮತ್ತೆ ಮಠ ಸೇರೋದಲ್ಲ. ನೀವು ಮಠ ಬಿಟ್ಟು ವಾರಕ್ಕೆ ಒಂದು ಸಲ ಆದರೂ ಕೇರಿಗಳಿಗೆ ಎಲ್ಲೆಲ್ಲಿ ಮತಾಂತರ ಆಗಿದ್ದಾರೆ ಅವ್ರನ್ನ ವಾಪಸ್ ತರುವಂಥ ಪ್ರಕ್ರಿಯೆ ಮಠಾಧಿಪತಿಗಳು ಮಾಡಬೇಕು ಅಂತನ್ನುವಂಥದ್ದು ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ವಿಷಯ. ಎರಡು, ಆಸಕ್ತಿನೂ ಕಳ್ಕೊಂಡಿದ್ದೀನಿ, ಅವಕಾಶನೂ ಇಲ್ಲ. ನಮ್ಮಂಥ ಪ್ರಾಮಾಣಿಕರು, ನಮ್ಮಂಥ ಹೋರಾಟಗಾರರು, ನಮ್ಮಂಥ ಹಿಂದೂವಾದಿಗಳು ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಅನ್ಫಿಟ್. ಲೂಟಿಕೋರರು, ಕಳ್ಳರಿಗೆ ಸಪೋರ್ಟ್ ಮಾಡೋರು. ಈಗ ನಿನ್ನೆ 60 ಜನರ ಮನೆಯಲ್ಲಿ ರೈಡ್ ಆಯಿತು. ಎಂತೆಂಥವ್ರಿದ್ದಾರೆ, ಇವರು ಗಲ್ಲಿಗೇರಿಸ್ಬೇಕ್ರಿ, ಇವ್ರನ್ನ ಸಾಲಾಗಿ ನಿಲ್ಲಿಸಿ ದಾಡ್ 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 ಗುಂಡು ಹಾಕ್ಬೇಕು. ಇವ್ರನ್ನ ಬಡವರನ್ನು ಲೂಟಿ ಮಾಡಿದಂಥವ್ರು ಇವರು. ರಾಜಕೀಯ ವ್ಯವಸ್ಥೆಯ ಇವರು ಕೃಪಾಪೋಷಿತ. ಇವ್ರ ಹಿಂದೆ ರಾಜಕೀಯ ವ್ಯವಸ್ಥೆ ಇದೆ. ಬರೇ ಇವರು ರೈಡ್ ಮಾಡಿದಾರೆ ಇವರಷ್ಟೇ ಅಲ್ಲ, ಇವ್ರ ಹಿಂದೆ ಇದ್ದಾರೆ ಅವ್ರನ್ನು ಮಾಡಿ ರಾಜಕೀಯ ವ್ಯವಸ್ಥೆ ಇದೆ. ಭ್ರಷ್ಟರು ಎರಡು ಇಬ್ಬ, ಏನೇನು ಫರಕಿಲ್ಲ. ಹೊರಗಡೆಯವರಿಗೆ ಗುಂಡಗಳು ಚಾಕು ಚೂರಿ ಬಂದೂಕು ಹಿಡ್ಕೊಂಡು ಲೂಟಿ ಮಾಡ್ತಾರೆ, ಇವರು ವ್ಯವಸ್ಥಿತವಾಗಿ ಈ ಪೊಲೀಸ್ ಡಿಪಾರ್ಟ್ಮೆಂಟು, PW ಡಿಪಾರ್ಟ್ಮೆಂಟು, ರಿಜಿಸ್ಟ್ರಾರ್ ಡಿಪಾರ್ಟ್ಮೆಂಟು, DC ಹಿಡ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಇವರು. ಎಲ್ಲ ಪಕ್ಷ ಎಸ್ ಸರ್, ಧನ್ಯವಾದ. ಬಾಗ್ ಮಾರೆ ಹಾಸ್ಪಿಟಲ್ ಮೇ ಔರತೋ ಸೆ ಜುಡಿ ಹರ್ ಬೇಮಾರಿ ಕೆ ಇಲಾಜ್ ಕೆ ಸಾಥ್ ಅಬ್ ಶುರು ಹೋ ಚುಕಾ ಹೈ ಡಿಲೆವರಿ, ಚಾಹೆ ನಾರ್ಮಲ್ ಹೋ ಯಾ ಸಿಜಿರಿನ್, ಕಮ್ ದಾಮೋ ಮೇ ಕಿಯಾ ಜಾಯೇಗಾ 24 ಗಂಟೆ, ಮಾಹಿರ್ ಡಾಕ್ಟರೋ ಕಿ ನಿಗರಾನಿ ಮೇ, ಅಸ್ಪತಾಲ್ ಕಾ ಪತಾ ಸಖಾಫ್ರೋಜಾ 4 ನಂಬರ್ ಸ್ಕೂಲ್ ಕೆ ಕರೀಬ್ ಬಿಜಾಪುರ. ಔರ ಖಬರೋ ಕೆ ಲಿಯೇ ದೇಖ್ತೆ ರಹಿಯೇ ಬಿ ನ್ಯೂಸ್ ನೇಷನ್.